ಸ್ಟಿಲ್ ವರದಿಯಿಂದ ಎಚ್ಚೆತ್ತ ನಂಜನಗೂಡು ತಾಲೂಕು ಆಡಳಿತ ಚಿಕ್ಕಕೌನಂದೆ ಗ್ರಾಮದಲ್ಲಿ ಚರಂಡಿ ಕಾಮಗಾರಿ ಆರಂಭಗೊಂಡಿದೆ ಗ್ರಾಮಕ್ಕೆ ಅಧಿಕಾರಿಗಳಿಗೆ ನೋ ಎಂಟ್ರಿ ಎಂದು ಬೋರ್ಡ್ ಹಾಕಲಾಗಿತ್ತು ಹಲವು ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗಿದೆ ಇನ್ನು ಅಧಿಕಾರಿಗಳ ವರ್ಗ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಬಕೆಟ್ನಲ್ಲಿ ಚರಂಡಿ ತ್ಯಾಜ್ಯವನ್ನು ತುಂಬಿಸಲಾಗುತ್ತಿತ್ತು ಗ್ರಾಮಸ್ಥರಿಂದ ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಗ್ರಾಮಕ್ಕೆ ಪ್ರವೇಶ ನೀಡದಂತೆ ಪ್ರತಿಭಟನೆಯನ್ನು ಕೂಡ ಅಲ್ಲಿನ ಜನರು ಮಾಡಿದ್ರು ಇನ್ನು ಗ್ರಾಮದ ಹೊರಭಾಗದಲ್ಲಿ ನೋ ಎಂಟ್ರಿ ಬೋರ್ಡ್ ಹಾಕಿದ್ರು ಗ್ರಾಮಸ್ಥರು ಈಗ ಗ್ರಾಮಸ್ಥರ ಸಮಸ್ಯೆಗಳನ್ನು ಎಳೆಹೆಳೆಯಾಗಿ ಬಿಚ್ಚಿಟ್ಟಿದ್ದ ಎಸ್ಟಿಲ್ ವಾಹಿನಿ ಸುದ್ದಿ ಪ್ರಸಾರ ಮಾಡಿದಂತೆ ಚರಂಡಿ ನಿರ್ಮಾಣಕ್ಕೆ ಆಡಳಿತ ವರ್ಗ ಮುಂದಾಗಿದೆ ಇನ್ನು ಖಾಸಗಿ ಜಮೀನಿನಲ್ಲಿ ಚರಂಡಿ ನಿರ್ಮಿಸಿ ನೀರು ಹರಿದು ಹೋಗುವ ವ್ಯವಸ್ಥೆ ಮಾಡಲು ಜೆಸಿಬಿ ಯಂತ್ರದ ಮೂಲಕ ಸಮರೋಪಾದಿಯಲ್ಲಿ ಕಾಮಗಾರಿಯನ್ನು ನಡೆಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಕೌನಂದೆ ಗ್ರಾಮಸ್ಥರು ಎಸ್ಟಿಲ್ ವಾಹಿನಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಚೆನ್ನಾಗಿ ಆಗ್ತದಕ್ಕೆ ನಮ್ಗೆ ಸಹಾಯ ಆಗೋಯ್ತು ಬಂದು ಸಹಾಯ ಮಾಡಿದ್ರು ಇಲ್ಲಿ ನಾವು ಅಲ್ಲೇ ಊರನ್ನೇ ಬಿಟ್ಟು ನಾವು ಹೊರಟ ಹೋಗಿತ್ತು ಮಕ್ಕಮರಿ ಕಟ್ಕೊಂಡು ಐದು ವರ್ಷದಿಂದ ನಾವು ವನವಾಸ ಪಟ್ಟು ಆಗೋಗಿತ್ತು ನಾವು ಇವತ್ತು ಯಾರುವ ಅಧಿಕಾರಿಗಳೆಲ್ಲ ಬಂದು ನಮಗೆ ಸಹಾಯ ಮಾಡಿಕೊಟ್ರು ಇನ್ನು ನಾವು ಸಹಾಯ ಗಂಟ ನಿಮ್ಮನ್ನು ಮರೆಯಲ್ಲ ನಾವು ನಾವು ದನಿಗಳು ಹೇಳಬೇಕು ನಿಮ್ಗೆ ಆದಷ್ಟು ಉಪಕಾರ ಮಾಡಿಕೊಟ್ಟಿದ್ದಾರೆ ಐದು ವರ್ಷದಿಂದ ನಮಗೆ ಕೊಳಚೆ ನೀರಲಿ ಸಾಕಾಗಿತ್ತು ವನವಾಸ ಮಾಡಿ ಮಾಡಿ ಈಗ ಎಲ್ಲ ಬಿ ನಮ್ಗೆ ಸರಿ ಆಯಿತು ನಿಮ್ಗೆ ಉಪಕಾರ ಕೊಡೋಗಿ ನಮ್ಮ ತಾಯಿ ಆಗಂಟು ಮರೆಯೋಕ್ಕಾಗಲ್ಲ ನಿಮ್ಮನ್ನ ಎಲ್ಲರಿಗೂ ನಮಸ್ಕಾರ ನಮ್ಮ